ಲೋಕಸಭಾ ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ. ದೇಶಕ್ಕೆ ಪ್ರಧಾನಮಂತ್ರಿಯನ್ನ ಆರಿಸೋದಕ್ಕೆ ಜನಪ್ರತಿನಿಧಿಗಳನ್ನ ಚುನಾಯಿಸಿ ಕಳುಹಿಸುವ ಗುರುತರವಾದಂತಹ ಕೆಲಸ. ಕಾನೂನು, ಆಡಳಿತ ಮತ್ತು ಸಂವಿಧಾನಬದ್ಧ ಸಂಸದರ ಚುನಾವಣೆಯಲ್ಲಿ ಭಾಗಿಯಾಗುವುದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ. ಸಂಸದರೆಂಬುದೇ ಮಹತ್ವದ ಗೌರವ ಮತ್ತು ತನ್ನದೇ ಆದ ಘನತೆಯನ್ನ ಉಳಿಸಿಕೊಂಡಿರುವ ಸಂವಿಧಾನಬದ್ಧ ಅಧಿಕಾರ. ಹೀಗಾಗಿ ಸಂಸದರನ್ನ ಆಯ್ಕೆ ಮಾಡುವುದಕ್ಕೆ ಮತದಾರ ಪ್ರಭುಗಳು ಕೂಡ ಬಹು ಎಚ್ಚರಿಕೆಯಿಂದ ಸೈದ್ಧಾಂತಿಕ ಮತ್ತು ಅಭಿವೃದ್ಧಿಯ ಮಾನದಂಡಗಳನ್ನು ಬಳಸಿ ಹಕ್ಕು ಚಲಾಯಿಸ್ತಾರೆ. ಇಲ್ಲಿ ಒಮ್ಮೆ ಮತದಾರನ ನಾಡಿ ಮಿಡಿತ ಅರಿತ ವ್ಯಕ್ತಿ ದೆಹಲಿ ಪ್ರವೇಶಿಸಿ 5 ವರ್ಷ ಸಂಸದರಾಗಿ ಅಧಿಕಾರ ಚಲಾಯಿಸ್ತಾರೆ. ಈ ರೀತಿಯ ಸಂಸತ್ ಅಭ್ಯರ್ಥಿ ಮತದಾರರ ಮನದಾಳ ಮತ್ತು ಆ ಕ್ಷೇತ್ರಗಳ ಲೆಕ್ಕಾಚಾರದ ಸಮಗ್ರ ಮಾಹಿತಿಯನ್ನ ವೀಕ್ಷಕರ ಮುಂದಿಡೋದೇ ಲೋಕ ಲೆಕ್ಕಾಚಾರ, ಸಂಸದರ ರಿಪೋರ್ಟ್ ಕಾರ್ಡ್. ನಾನು ದಿವ್ಯಶ್ರೀ. ಲೋಕಸಭೆಯ ಚುನಾವಣೆಗೆ ಕೆಲವು ದಿನಗಳಷ್ಟೇ ಮಾತ್ರ ಬಾಕಿ ಇರುವಂಥದ್ದು. ದಿನಾಂಕ ಘೋಷಣೆಗೆ ದಿನಗಳು ಸಮೀಪಿಸ್ತಾ ಇರುವಂತೆ ಚಾಮರಾಜನಗರ ಅಂದಾಗ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಾನೆ ಇದೆ. ನಿಧಾನಕ್ಕೆ ಕಾವೇರ್ತಾ ಇದೆ ಚಾಮರಾಜನಗರ ಸಂಸತ್ ಕ್ಷೇತ್ರ. ಕಮಲ ಮತ್ತು ಕೈಪಾಳ್ಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ದಂಡು ಕೂಡ ಹೆಚ್ಚಿದೆ. ಕ್ಷೇತ್ರವನ್ನು ಮತ್ತೆ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಇಲ್ಲಿ ನಡೆಸ್ತಾ ಇದೆ ಕೈ. ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಪ್ರತಿಷ್ಠೆಯಲ್ಲಿ ಕೆಲಸ ಮಾಡುತ್ತಾ ನೋಡಬೇಕು. ಸತತ 2ನೇ ಗೆಲುವು ಪಡೆಯೋದಕ್ಕೆ ಕಮಲ ಪಡೆ ಬಹಳ ಕಾತರದಿಂದ ಇದೆ. ಆದರೆ ಏನಾಗುತ್ತೆ, ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ. ಮೋದಿಯಲ್ಲೇ ಸಿದ್ದರಾಮಯ್ಯ ಹವ, ಯಾರಿಗೆ ವಿಜಯ ಮಾಲೆ, ಕಾದು ನೋಡಬೇಕಾಗಿದೆ. ಆಗ್ರಹ ಹೇಳದಂತೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ದಿನಾಂಕ ಘೋಷಣೆಗೆ ದಿನಗಳು ಸಮೀಪಿಸ್ತಾ ಇದ್ದಂತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅಂದಾಗ ಎಲ್ಲಾ ಪಕ್ಷಗಳಲ್ಲೂ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಅನ್ನೋದು ಹೆಚ್ಚಿದೆ. ಹಳೆ ಮೈಸೂರು ಭಾಗದ ಜಾನಪದ ಕಲೆಗಳ ತವರೂರು ಇದು. ಮಲೆ ಮಹದೇಶ್ವರ ನಾವಿಲ್ಲಿ ನೋಡ್ತೀವಿ, ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ, ಹಿಮ್ಮೂದ್ ಗೋಪಾಲ ಸ್ವಾಮಿ ಕ್ಷೇತ್ರ, ಜೊತೆಗೆ ಚಾಮರಾಜನಗರಯ ಭಾಷೆ ಆ ಸೊಗಡೆ ವಿಶೇಷ ಅಂತ ಹೇಳ್ಬೋದು. ನಾಡು ನುಡಿಯ ಹೋರಾಟದ ನೆಲ ಅನ್ನುವಂಥ ಕಿರೀಟ ಚಾಮರಾಜನಗರಕ್ಕಿದೆ. ಆದರೆ ಈ ಬಾರಿ ಅಲ್ಲಿನ ಜನ ಯಾರನ್ನು ತಮ್ಮ ನಾಯಕರು ಸಂಸದರು ಅಂತ ಗುರುತಿಸ್ತಾರೆ, ಈ ಕ್ಷಣಕ್ಕೂ ಕೂಡ ಅದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಚಾಮರಾಜನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಒಟ್ಟು ಕ್ಷೇತ್ರಗಳಲ್ಲೆಷ್ಟು, ಇಲ್ಲಿರುವಂತಹ ನಿರ್ಣಾಯಕ ಮತಗಳೇನು, ಇದರ ಬಗ್ಗೆ ಸಮಗ್ರವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಲಿ ಸಂಸದರು ಶ್ರೀನಿವಾಸ್ ಪ್ರಸಾದ್ ಅಂದ ಸಂದರ್ಭದಲ್ಲಿ ಅವರು ಪಡೆದುಕೊಂಡಂತಹ ಮತಗಳ ಶೇಕಡ 44.74. ಬಹಳ ಗಂಭೀರವಾದಂತಹ ವಿಚಾರ, ಯಾಕೆ ಅಂತ ನೋಡ್ತಾ ಹೋಗೋಣ. ಬಿಜೆಪಿಯ ಹಾಲಿ ಸಂಸದರಿವರು 568,537 ಮತಗಳನ್ನು ಅವರು ಪಡೆದುಕೊಂಡಿರ್ತಾರೆ. ಪ್ರಬಲ ಪ್ರತಿಸ್ಪರ್ಧಿ ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ, ಕಳೆದ ಬಾರಿ ಧ್ರುವನಾರಾಯಣ್ ಇದ್ರು 566,720 ಮತಗಳು. ನೋಡಿ, ಬಹಳ ಡಿಫ್ರೆನ್ಸ್ ಹೆಚ್ಚಿರಲಿಲ್ಲ. 44.60% ಅಂತ ಹೇಳಿದ್ರೆ ಮೈನ್ಯೂಟ್ ಡಿಫ್ರೆನ್ಸನ್ನು ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ಲಿಂಗಾಯತ, ನಾಯಕ, OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನೀವೇನು ಕರಿತೀರಿ, ಆ ಮತಗಳು ಬಹಳ ನಿರ್ಣಾಯಕ. 8 ಅಸೆಂಬ್ಲಿ ಕ್ಷೇತ್ರಗಳ ಲೋಕಸಭಾ ಚುನಾವಣೆ ಆಗಿರೋದ್ರಿಂದಾಗಿ ಈ ಬಾರಿ ಇಲ್ಲಿ ಯಾರನ್ನ ಸಂಸದರು ಅಂತ ಆ ಭಾಗದ ಜನ ಕನ್ಸಿಡರ್ ಮಾಡ್ತಾರೆ, ಕದ್ದು ನೋಡಬೇಕು. ಒಟ್ಟು ಮತದಾರರ ಸಂಖ್ಯೆ ಅಂದಾಗ 18,114 ಅನ್ನುವಂತಹ ಮಾಹಿತಿ ಇದೆ. ಪರಿಶಿಷ್ಟ ಪಂಗಡ ಜಾತಿ ಅಂದಾಗ 7.80 ಲಕ್ಷ ಮಂದಿ, ಅಂದರೆ 7,80,000. ಇನ್ನು ಲಿಂಗಾಯತ 4,20,000, ಉಪ್ಪಾರ ಜನಾಂಗದವರು ಅಂದಾಜು 1,80,000, ಒಕ್ಕಲಿಗ 1,80,000, ಕುರುಬ ಅಂದಾಗ 1,30,000 ಮತದಾರರು ಈ ಭಾಗದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಾಗಾಗಿ ಈ ಬಾರಿ ವಿಜಯಮಾಲೆ ಯಾರಿಗೆ, ಕಾದು ನೋಡಬೇಕು. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತಹ ಈ ಚಾಮರಾಜನಗರ ಕ್ಷೇತ್ರವನ್ನು ಮತ್ತೆ ತನ್ನ ತೆಕ್ಕೆಗೆ ಪಡೆದುಕೊಳ್ಳೋದಕ್ಕೆ
ಕಾಂಗ್ರೆಸ್ ತನ್ನದೇ ಆದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಕೂಡ ಸೂಕ್ತ ಅಭ್ಯರ್ಥಿಯನ್ನ ಹಾಕಿ ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳ ನಡುವೆ ಚಾಮರಾಜನಗರ ಅಂದಾಗ ಆ ಭಾಗದ ನಾಯಕರುಗಳೇನು ಹೇಳ್ತಾರೆ, ಪಕ್ಷದ ನಾಯಕರುಗಳ ಅಭಿಪ್ರಾಯ ಹೇಗಿದೆ, ಜೊತೆಗೆ ನಮ್ಮ ಪ್ರತಿನಿಧಿ ಸಮಗ್ರವಾಗಿ ವರದಿಯನ್ನ ಮಾಡಿದ್ದಾರೆ, ಬನ್ನಿ ನೋಡೋಣ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದಂತಹ ಭಾರತದಲ್ಲಿ ಚುನಾವಣಾ ಸಮರ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿದ್ದು, ಇದಕ್ಕೆ ಪೂರಕವಾಗಿ ಟಿಕೆಟ್ ಆಕಾಂಕ್ಷಿಗಳ ದಂಡು ಹಾಗೂ ವಿವಿಧ ಪಕ್ಷಗಳ ಒಂದು ಕಸರತ್ತು ಈಗಾಗಲೇ ಆರಂಭಗೊಂಡಿದೆ. ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ದಂಡಿನ ಜೊತೆಗೆ ವಿವಿಧ ಪಕ್ಷಗಳು ತಮ್ಮದೇ ಆದಂತಹ ಒಂದು ಸಕ್ರಿಯ ಚಟುವಟಿಕೆಗೆ ಇಳಿದಿದೆ. ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಚಾಮರಾಜನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಮೈಸೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು ಒಳಪಡಲಿದ್ದು, ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರ ವರುಣ ಕೂಡ ಒಳಪಡಲಿದೆ. ಒಂದು ಕಡೆ ಮೋದಿ ಅಲೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಹವದಿಂದಾಗಿ ಇಡೀ ರಾಜ್ಯದಲ್ಲೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ. ಇನ್ನು ಕಳೆದ ಬಾರಿಯಷ್ಟೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ ಗೆಲ್ಲಲು ವಿ ಶ್ರೀನಿವಾಸ ಪ್ರಸಾದ್ ಅವರು ಕಾರಣರಾಗಿದ್ದರು. ಈಗ ಮತ್ತೆ ಬಿಜೆಪಿ ವಶದಲ್ಲಿರತಕ್ಕಂತಹ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಹೇಗಾದರೂ ಮಾಡಿ ತಾವು ಮತ್ತೆ ಕೈನ ಭದ್ರಕೋಟೆಗೆ ಒಳಪಡಿಸಿಕೊಳ್ಬೇಕು ಅಂತ ಕಾಂಗ್ರೆಸ್ ಭಾರಿ ರಣತಂತ್ರವನ್ನೇ ಕಾಂಗ್ರೆಸ್ ಪಕ್ಷದಿಂದ ಅನೇಕ ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿದ್ದಾರೆ. ಅವರು ಯಾರೇ ಅಭ್ಯರ್ಥಿಗಳಾದರೂ ಇಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಗೆಲುವು ಖಚಿತ. ಯಾಕೆಂತಂದರೆ ಹೇಳಿದ್ರೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಕೂಡ ಅದೇ ಕ್ಷೇತ್ರ ವ್ಯಾಪ್ತಿಗೆ ಬರ್ತಾರೆ. ಅವರೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಇದು. ಅದಲ್ಲದೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಕಾಂಗ್ರೆಸ್ ಶಾಸಕರು ಇದ್ದಾರೆ, 1 ಜೆ ಡಿ ಎಸ್ ಇದೆ. 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಶಾಸಕರುಗಳು ಶಕ್ತಿ ಮೀರಿ ಇಲ್ಲಿ ಕೆಲಸ ಮಾಡೋದ್ರಿಂದ ಅತ್ಯಂತ ಯಾರೇ ಅಭ್ಯರ್ಥಿ ಆದರೂ ಲಕ್ಷ ಲೀಡಿನ ಮೇಲೆ ಗೆಲ್ಲುವಂಥ ಸೂಚನೆ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಒಂದು ವಿಶೇಷ. ಲೋಕಸಭಾ ಕ್ಷೇತ್ರ 100 ಈ ಸರಿ ಗೆಲ್ತೀವಿ. ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಕೂಡ ಈ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ವರ್ಣ ಕ್ಷೇತ್ರದಲ್ಲಿ ಇದ್ದಾರೆ. ಆದರೂ ಅವ್ರದ್ದು ಭಯ ನಮಗಿಲ್ಲ. ಯಾಕೆ ಭಯ ಇಲ್ಲ ಅಂತಂದರೆ ಅವನ ಜನ ಅವ್ರ ಕ್ಷೇತ್ರ ಏನಕ್ಕೆ ಅಂದರೆ ವಿಧಾನಸಭಾ ಕ್ಷೇತ್ರ ಮಾತ್ರ ಸೀಮಿತ ಮಾಡಿದ್ದಾರೆ. ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಸೀಮಿತ ಆಗಲ್ಲ, ಅದು ಎಫೆಕ್ಟ್ ಆಗಲ್ಲ. ಆ ಭಯನೂ ಕೂಡ ನಮಗಿಲ್ಲ, ಖಂಡಿತ ನಾವು ಗೆಲ್ಲಕ್ಕೆ ಗೆಲ್ತೀವಿ. ಯಾವುದೇ ಅನುಮಾನ ಮಾಡಿದ್ದೇನೆ, ಎಷ್ಟು ಕಷ್ಟಗಳು, ಯಾವ ರೀತಿ ಉತ್ತರ, ಎಷ್ಟು ಕಮಿಟಿಗಳು ತಿರುಗಿದ್ದೇನೆ, ಸಚಿವನಾಗಿ ಅದೆಲ್ಲ ಬರ್ತಾ ಇದೆ. ಈ ಸಾರಿ ಪಾರ್ಲಿಮೆಂಟ್ ಒಂದರಿಂದ ನಾನು ಎಷ್ಟು ಮಾಡೋಕ್ಕಾಗಿಲ್ಲ. ಪ್ರಶ್ನೆಗಳು ಹಾಕೋದು, ಪಾರ್ಲಿಮೆಂಟ್ ಮಾತಾಡೋದು ಇವೆಲ್ಲ ನಂತರ ಆಗಲಿಲ್ಲ ಅಂತ ಹೇಳ್ಬೋದು ಆಲೋಚನೆ. ಆದರೆ ಸಂಸತ್ ಸದಸ್ಯರಾಗಿ ಏನು ಕೆಲಸ ಮಾಡ್ಬೋದು, ಭಾಳ 5 ಕಾಲ ತುಂಬ ತೃಪ್ತಿಕರ ಮಾಡಿದ್ದೇನೆ. ಈಗಿನ ಸಂಸತ್ ಸದಸ್ಯರು ಇಲ್ಲಿ ತಂದಂಥವರೇ ನಾವು, ಈಗ ಇರಲಿಲ್ಲ. 93 ತಂದವರು ನಾವು, ಬರ್ತಿದ್ದೀನಿ ಅದನ್ನು ಹಿಂದೆ ಇರಲಿಲ್ಲ. ಹೋರಾಟ ಮಾಡ್ಕೊಂಡವ್ರು ನಾವು. 13 ಕಾಲ ಈ ನಿಧಿಯಿಂದ ಶುರುವೇ ಇಲ್ಲ. 5 1 crore ಪ್ರಾರಂಭವಾಗಿ ಈಗ ಸಂಸತ್ ಸದಸ್ಯರು ಹಿಂಗೆ 5 crore ಬರ್ತದೆ. ಈ ಬಾರಿ 25 crore ಬರಬೇಕಾಗಿತ್ತು 5 17.5 crore ಬರ್ತದೆ. ಚಾಮರಾಜನಗರ ಕ್ಷೇತ್ರ ಅಂದಾಗ ಕಾಂಗ್ರೆಸ್ನ ಭದ್ರಕೋಟೆ ಇದು. ಅಂಥ ಭದ್ರಕೋಟೆಯಲ್ಲಿ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಕಮಲ ಇಲ್ಲಿ ಅರಳಿತ್ತು ಅಂತಲೇ ಹೇಳಬಹುದು. ಕಾಂಗ್ರೆಸ್ನಿಂದ ಬಂದಂತಹ ಶ್ರೀನಿವಾಸ್ ಪ್ರಸಾದ್ ಕಮಲವನ್ನು ಅಲ್ಲಿ ಅರಳಿಸಿದರು. ಆದರೆ ಇದೇ ಸಂಸದರು ಮುಂದುವರಿಬೇಕು ಅನ್ನೋದಾದರೆ 2 ಇಲ್ಲಿ ಮೇಜರ್ ಕೆಲಸವನ್ನು ಮಾಡುತ್ತೆ. 1 ಟಿಕೆಟ್ ಲಭ್ಯ ಆಗಬೇಕು, 2 ಸಿಕ್ಕಂತಹ 5 ಅವಧಿಯಲ್ಲಿ ಅವರು ಏನು ಸಾಧನೆ ಮಾಡಿದ್ದಾರೆ, ಇದೆರಡೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಹಾಲಿ ಸಂಸದರ ಸಾಧನೆಯನ್ನು ಬನ್ನಿ ನೋಡೋಣ. ನೋಡಿ, ಸಂಸದರ ಸಾಧನೆ ಕುರಿತಂತೆ ಒಂದಷ್ಟು ಮಾಹಿತಿ ಇದೆ. 17.8 crore ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಕೆಲಸವನ್ನ ಮಾಡಿರುವುದು ಈ ಸಂಸದರ ಸಾಧನೆ ಅಂತ ಕರೀಬಹುದು. ಶಾಲಾ ಮಕ್ಕಳಿಗೆ ಸಂವಿಧಾನ ಓದುವಂತಹ ಪುಸ್ತಕದ ವಿತರಣೆ ಮಾಡಿದ್ದಾರೆ. ಅಂದ್ರೆ ಸಂವಿಧಾನದ ಜ್ಞಾನ ಅನ್ನೋದು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿತರಣೆ ಮಾಡಿದ್ದು, ವಿಚ್ ಇಸ್ ಪ್ಲಸ್. ಇನ್ನು 5 ವಿವಿಧ 68 ರಸ್ತೆಗಳ ಅಭಿವೃದ್ಧಿ ಕಾರ್ಯ ಮಾಡಿರೋದು ಕೂಡ ಸಂಸದರ ಸಾಧನೆ ಅಂತ ಹೇಳಬಹುದು. ಇನ್ನು ವಿಶೇಷ ಚೇತನರಿದ್ದಾರೆ, ಅವರಿಗೆ ಆಧುನಿಕ ಸಾಧನ ಸಲಕರಣೆ ವಿತರಣೆ ಮಾಡಿರುವುದು ಕೂಡ ಸಂಸದರ ಸಾಧನೆಯ ಪಟ್ಟಿಯಲ್ಲಿ ಬರುತ್ತೆ. ಚಾಮರಾಜನಗರ ರೈಲ್ವೆ ನಿಲ್ದಾಣ ಅಭಿವೃದ್ಧಿಪಡಿಸಿರುವುದು ಕೂಡ ಸದ್ಯ ಹಾಲಿ ಸಂಸದರ ಸಾಧನೆಯ ಪಟ್ಟಿಯಲ್ಲಿ ಇರುವಂತಹ ಪ್ರಮುಖ ಅಂಶಗಳು.
ಬಹಳ ಮುಖ್ಯವಾಗಿ ಸಂಸದರ ಸಾಧನೆ ಅಂತ ನಾವಿಲ್ಲಿ ಏನು ಪರಿಗಣಿಸಬೇಕಾಗುತ್ತೆ ಅಂತ ಹೇಳಿದ್ರೆ, 5 ವರ್ಷದಲ್ಲಿ ಈ ಸಂಸದ ತನ್ನ ಕ್ಷೇತ್ರಕ್ಕೆ ಏನು ಮಾಡಿದ್ದಾನೆ, ಈತನಿಗೊಂದು ಪಕ್ಷ ಟಿಕೆಟ್ ಸಿಕ್ಕಿತ್ತು ಅನ್ನೋದರಾದರೆ ನಾನು ಆತನನ್ನು ಸಂಸದ ಅಂತ ಪರಿಗಣನೆಗೆ ತೆಗೆದುಕೊಳ್ಬೇಕಾ ಬೇಡವಾ ಅಂತ ಮತದಾರ ಪ್ರಭು ಯೋಚನೆ ಮಾಡ್ತಾನೆ. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅಂತ ಸಂದರ್ಭದಲ್ಲಿ ಈ ಸಾಧನೆಗಳನ್ನು ಜನ ಯಾವ ರೀತಿ ಪರಿಗಣಿಸ್ತಾರೆ ಕಾದು ನೋಡಬೇಕು. ಈ ಕ್ಷೇತ್ರದ ಮತ್ತೊಂದು ಸ್ಪೆಷಾಲಿಟಿಯನ್ನು ಡೆಫಿನೆಟ್ಲಿ ಹೇಳಲೇಬೇಕು ನೋಡಿ. ಕಾಂಗ್ರೆಸ್ BJP ಅಂದಾಗ ಪ್ರಬಲ ಪೈಪೋಟಿ ಇದ್ದೇ ಇದೆ. JDSಗೂ ಕೂಡ ತನ್ನದೇ ಆದಂತಹ ಪೈಪೋಟಿಯನ್ನು ಇಲ್ಲಿ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಒಕ್ಕಲಿಗ ಮತಗಳಿದ್ದಾವೆ. ಹಾಗಾಗಿ JDS ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿರುವುದರಿಂದಾಗಿ ಕಾಂಗ್ರೆಸ್ನ ಜೊತೆಗೆ BJP ಮತ್ತು JDS ಪ್ರಬಲ ಪೈಪೋಟಿಯನ್ನು ಕೊಡೋದರಲ್ಲಿ ಆಶ್ಚರ್ಯ ಇಲ್ಲ ಅಂತ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡೋಣ. ಇನ್ನು ಸಂಸದ ವೀರ ಶ್ರೀನಿವಾಸ ಪ್ರಸಾದ್ ಹಾಗೂ BJP JDS ನ ಪ್ಲಸ್ ಪಾಯಿಂಟ್ಗಳನ್ನು ಗಮನಿಸುವುದಾದರೆ ಚಾಮರಾಜನಗರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಹೇಳಿ ಕೇಳಿ ಮೋದಿ ಅಲೆಯು ಕೂಡ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾದ ಬಳಿಕ ಯುವ ಪೀಳಿಗೆ BJP ಅಂತ ಹೆಚ್ಚು ವಾಲ್ತಾ ಇದೆ. ಅದರ ಜೊತೆಗೆ ಲಿಂಗಾಯತ ಮತಗಳು ಕೂಡ ನಿರ್ಣಾಯಕ ಆಗಿರೋದ್ರಿಂದ ಚಾಮರಾಜನಗರ JDS ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಒಕ್ಕಲಿಗ ಮತಗಳು ಕೂಡ BJP ಬರುವ ಸಾಧ್ಯತೆ ಹೆಚ್ಚಿದೆ. ದಲಿತ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ BJP ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಈ ಬಾರಿ ಲೋಕಸಭಾ ಚುನಾವಣೆಯನ್ನು BJP ಮತ್ತು JDS ಜಂಟಿಯಾಗಿ ಮೈತ್ರಿಯಿಂದ ಎದುರಿಸ್ತಾ ಇದ್ದಾವೆ. ಪ್ಲಸ್ ಆ್ಯಂಡ್ ಮೈನಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಬಟ್ ಮೈತ್ರಿ ಆಗಿರೋದ್ರಿಂದಾಗಿ BJP ಮತ್ತು JDSಗೆ ಎಷ್ಟರ ಮಟ್ಟಿಗೆ ಪ್ಲಸ್, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಪ್ರಮುಖವಾಗಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅಂದ ಸಂದರ್ಭದಲ್ಲಿ ಹಾಲಿ ಸಂಸದರು ಇವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ನೋದು ಪ್ರಮುಖ ಪಾತ್ರ ವಹಿಸಿದ್ರು ಕೂಡ BJP JDS ಮೈತ್ರಿಯಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇರೋದರಿಂದಾಗಿ 8 ಕ್ಷೇತ್ರಗಳ ಪೈಕಿ ಒಕ್ಕಲಿಗ ಸುಮಾರು 1.5 ಲಕ್ಷ ಮತಗಳಿರೋದರಿಂದಾಗಿ BJP ಮತ್ತು JDS ಮೈತ್ರಿಯಿಂದ ಚುನಾವಣೆಯನ್ನು ಎದುರಿಸ್ತಾ ಇರೋದರಿಂದಾಗಿ ಇದು ಪ್ಲಸ್ ಆಗುವಂತಹ ಸಾಧ್ಯತೆ ಹೆಚ್ಚು. 100 TNRSIPURA HD ಕೋಟೆ ಅಂದಾಗ ಎಲ್ಲ ಕ್ಷೇತ್ರಗಳು ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ. ನಂಜನಗೂಡು ಕೂಡ, ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತಗಳಿದ್ದಾವೆ ಅನ್ನುವಂಥ ಲೆಕ್ಕಾಚಾರ. ಏನು ಮೋದಿ ಅಲೆ, 3ನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯೇ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮೋದಿ ಅಲೆ ಇದೆ. ಹಾಗೂ ಕುಮಾರಸ್ವಾಮಿ ಅಭಿಮಾನಿಗಳು ಚಾಮರಾಜನಗರ ಭಾಗದಲ್ಲಿ ಹೆಚ್ಚಿರುವುದರಿಂದಾಗಿ ಡೆಫಿನೆಟ್ಲಿ ಇದು BJP ಮತ್ತು JDS ಮೈತ್ರಿಗೆ ಸಹಕಾರ ಆಗಬಹುದು. ಶ್ರೀರಾಮ ಮಂದಿರ ನಿರ್ಮಾಣದಿಂದ ಹೆಚ್ಚು ಯುವಕರನ್ನು ಸೆಳೆದಿರುವುದು ಕೂಡ BJP ಮತ್ತು JDSಗೆ ಪ್ಲಸ್ ಆಗಬಹುದು. ಯಡಿಯೂರಪ್ಪಗೆ ಕ್ಷೇತ್ರದಲ್ಲಿ ಹಿಡಿತಾ ಇದೆ. ಲಿಂಗಾಯತ ಮತ ಬ್ಯಾಂಕ್ ಭದ್ರವಾಗಿದೆ ಅನ್ನೋದು ಕೂಡ ಚಾಮರಾಜ ಕ್ಷೇತ್ರವನ್ನ BJP ತನ್ನ ತೆಕ್ಕಿಗೆ ಹಾಕೊಳ್ಳೋದಕ್ಕೆ ಇರುವಂತಹ ಪ್ಲಸ್ ಅನ್ನೋಂತ ಹೇಳೋದ್ರಲ್ಲಿ ತಪ್ಪಾಗೋದಿಲ್ಲ. BJP ಮತ್ತು JDS ಮೈತ್ರಿಯ ಮೂಲಕವೇ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ರೂ ಕೂಡ ಹಾಲಿ ಸಂಸದರು ಯಾರಿದ್ರು, BJP ಸಂಸದರು. BJP ಸಂಸದರು ಮಾಡಿರುವಂತಹ ಸಾಧನೆ ಇಲ್ಲಿ ಜನಸಾಮಾನ್ಯರು ಪರಿಗಣನೆಗೆ ತೆಗೆದುಕೊಳ್ತಾರೆ. ಹಾಗಾಗಿ ಮೈನಸ್ ಏನು, ಆ ಮೈನಸ್ಸನ್ನು ಬನ್ನಿ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಕ್ಷೇತ್ರಕ್ಕೆ ಕಡಿಮೆ ಭೇಟಿ ಕೊಟ್ಟಿರೋದು ಡೆಫಿನೆಟ್ಲಿ ಇಲ್ಲಿ ಮೈನಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಅನಾರೋಗ್ಯ ಕಾರಣ ಅಭಿವೃದ್ಧಿ ಕುಂಠಿತ ಅನ್ನುವಂಥ ಟೀಕೆ ಇದೆ. ಅನಾರೋಗ್ಯದ ಕಾರಣ ಕೂಡ ಇಲ್ಲಿ ಮೈನಸ್ ಆಗುವಂಥ ಸಾಧ್ಯತೆ ಹೆಚ್ಚು. ಯಾವುದೇ ಹೊಸ ಯೋಜನೆಯನ್ನು ಗಡಿ ಜಿಲ್ಲೆಗೆ ತಂದಿಲ್ಲ. ಚಾಮರಾಜನಗರ ಅಂದ ಸಂದರ್ಭದಲ್ಲಿ ಅದು ಗಡಿ ಜಿಲ್ಲೆ, ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಜಿಲ್ಲೆ. ಬಿರು ಬಿಸಿಲು ಇದೆಲ್ಲದರ ನಡುವೆ ಬೇರೆ ರಾಜ್ಯಕ್ಕೂ ಕೂಡ ಅಂಟಿಕೊಂಡಿರುವಂತಹ ಈ ರಾಜ್ಯದ ಮೂಲಭೂತ ಸಮಸ್ಯೆಗಳಿರ್ತವಲ್ಲ, ಅದಕ್ಕೆ ಸೂಕ್ತವಾದಂಥ ಪರಿಹಾರ ದಕ್ಕಿರೋದಿಲ್ಲ. ಹಾಗಾಗಿ ಅಲ್ಲಿನ ಮತದಾರ ಪ್ರಭು ಏನು ನಿರ್ಣಯ ಮಾಡ್ತಾರೆ ಅನ್ನುವಂತಹ ಒಂದು ಕುತೂಹಲ. ಇನ್ನು ಅಳಿಯಂದ್ರಿಗೆ ಟಿಕೆಟ್ ನೀಡಿದ್ರೆ ಆಂತರಿಕ ಕಲಹದ ಸಾಧ್ಯತೆ ಇದೆ. ಸೊ ಇದು ಕೂಡ ಡೆಫಿನೆಟ್ಲಿ ಮೈನಸ್ ಆಗಬಹುದು. ಯಾಕಂತ ಹೇಳಿದ್ರೆ ಕುಟುಂಬ ರಾಜಕಾರಣ ಅನ್ನುವಂಥ ಹಣೆಪಟ್ಟಿ ಬರುವಂಥ ಸಾಧ್ಯತೆ. ಹಾಗಾಗಿ BJP ಮೈತ್ರಿಯಿಂದ ಚುನಾವಣೆ ಎದುರಿಸ್ತಾ ಇದೆ. ಕಾರ್ಯಕರ್ತರು ಬಹಳಷ್ಟು ಸಂಖ್ಯೆಯಲ್ಲಿ ಆಕಾಂಕ್ಷಿಗಳಾಗಿರ್ತಾರೆ. ಹಾಗಾಗಿ ಟಿಕೆಟ್ ಯಾರಿಗೆ ಸಿಗುತ್ತೆ ಕಾದು ನೋಡಬೇಕು. ಇನ್ನು ಸಂಸದ ಕ್ಷೇತ್ರದಲ್ಲಿ ಓರ್ವನು BJP ಶಾಸಕ ನಿಲ್ಲದೇ ಇರೋದು ಬಹಳ ಮುಖ್ಯವಾದ ಮೈನಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಅಸಲಿಗೆ ಸತ್ಯ ಅಂತ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ಚಾಮರಾಜನಗರ ಕ್ಷೇತ್ರ ಅಂದಾಗ ಇದು ಕಾಂಗ್ರೆಸ್ನ ಭದ್ರಕೋಟೆ. ಕಳೆದ ಬಾರಿ ಕಾಂಗ್ರೆಸ್ನಿಂದನೇ ಬಂದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಕಮಲವನ್ನು ಅರಳಿಸಿದ್ದಾರೆ. ಆದರೆ ಮೂಲ ಬೇರು ಅಂತ ನೋಡೋದಾದರೆ ಕಾಂಗ್ರೆಸ್ನ ಆಧಿಪತ್ಯ ಹೆಚ್ಚು. ಹಾಗಾಗಿ ಈ ಚುನಾವಣೆಯನ್ನು ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ. ಕಾಂಗ್ರೆಸ್ ಮತ್ತೆ ತನ್ನ ಕ್ಷೇತ್ರವನ್ನು ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿದೆ. ಹಾಗಾಗಿ ಆ ಭಾಗದ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಸುರೇಂದ್ರ ಈ ನಿಟ್ಟಿನಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಇನ್ನು ಸಂಸದ ವೀರ ಶ್ರೀನಿವಾಸ ಪ್ರಸಾದ್ ಹಾಗೂ ಬಿಜೆಪಿ ಜೆಡಿಎಸ್ನ ಪ್ಲಸ್ ಪಾಯಿಂಟ್ಗಳನ್ನು ಗಮನಿಸುವುದಾದರೆ ಚಾಮರಾಜನಗರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಹೇಳಿ ಕೇಳಿ ಮೋದಿ ಅಲೆಯು ಕೂಡ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾದ ಬಳಿಕ ಯುವ ಪೀಳಿಗೆ ಬಿಜೆಪಿಯತ್ತ ಹೆಚ್ಚು ವಾಲ್ತಾ ಇದೆ. ಅದರ ಜೊತೆಗೆ ಲಿಂಗಾಯತ ಮತಗಳು ಕೂಡ ನಿರ್ಣಾಯಕ ಆಗಿರೋದ್ರಿಂದ ಜೆಡಿಎಸ್ ಮೈತ್ರಿಯಾಗಿರುವ ಹಿನ್ನೆಲೆಯಲ್ಲಿ ಒಕ್ಕಲಿಗ ಮತಗಳು ಕೂಡ ಬಿಜೆಪಿಗೆ ಬರುವ ಸಾಧ್ಯತೆ ಹೆಚ್ಚಿದೆ. ದಲಿತ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಕಳೆದ 5 ಬಾರಿ ಇದ್ದಂಥ ಸಭೆಯಲ್ಲಿ ಎಷ್ಟು ಮಾಡಿದ್ದೇನೆ, ಎಷ್ಟು ಕಷ್ಟಗಳು, ಯಾವ ರೀತಿ ಉತ್ತರ, ಎಷ್ಟು ಕಮಿಟಿಗಳು ತಿರುಗಿದ್ದೇನೆ. ಅವ್ರಿಗೆ ಅವ್ರು ನಿಂತ್ಕೊಳ್ಳೋವಾಗಲೇ ಹೇಳಿದರು ಆರೋಗ್ಯ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತಂದೇಳಿ ಜನಗಳ ಒತ್ತಾಯ ಮಾಡಿ ನಿಂತರು. ಆದರೂ ಕೂಡ ಅವರ ನಿರೀಕ್ಷೆ, ನಾವು ನಿರೀಕ್ಷೆ ಮಾಡಿದಷ್ಟು ಕೆಲಸಗಳನ್ನ ಅವರು ಈ ಕ್ಷೇತ್ರಕ್ಕೆ ಆಗಲಿಲ್ಲ. ಯಾಕೆಂತಂದರೆ ಅವರು ಈ ಭಾಗದಲ್ಲಿ ಹೆಚ್ಚು ಬಾರಿ ಲೋಕಸಭೆಯನ್ನು ಸ್ಪರ್ಧೆ ಮಾಡಿದರೂ ಕೂಡ ಒಂದು ಯೋಜನೆಗಳನ್ನ, ಯಾವುದಾದ್ರು ವಿಶೇಷ ಯೋಜನೆಗಳನ್ನ ತರೋದ್ರಲ್ಲಿ ಅವರ ಆರೋಗ್ಯನೇ ಎಲ್ಲೋ ಸಮಸ್ಯೆ ಆಯಿತು ಅನ್ನೋ ಭಾವನೆ ನಾವು ಅನ್ಕೋತೀವಿ. ಯಾಕಂದ್ರೆ ನಾವು ಅವ್ರನ್ನ ದೂರಲ್ಲ, ಈ ಬಾರಿ ನಾವು ಕೂಡ ನಾವಿದ್ದೇವೆ, ಮುಂದಿನ ಬಾರಿ ಕೂಡ ನಾವಿರ್ತೇವೆ. ಯಾಕೆ ಇರ್ತೇವೆ ಅಂತಂದರೆ ಅಭಿವೃದ್ಧಿಯನ್ನ ಬಗ್ಗೆ ಚಿಂತೆ ಮಾಡಿದಂಥವರು ವೀರ ಶ್ರೀನಿವಾಸ ಪ್ರಸಾದ್ಜಿಯವರು ಚಿಂತೆ ಮಾಡಿದ್ದಾರೆ. ಇವತ್ತು 17 ಕೋಟಿ ಅನುದಾನ ತರೋದು ಅಷ್ಟಕ್ಕೆ ಅಲ್ಲ, 17 ಕೋಟಿ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ದಾರೆ. 37 ಕೋಟಿಯನ್ನು ನ್ಯಾಷನಲ್ ಹೈವೇಗಳಿಗೆ ಕೂಡ ಕೊಟ್ಟಿದ್ದೆ. ಇವತ್ತು ನ್ಯಾಷನಲ್ ಹೈವೇ ಚಾಮರಾಜನಗರದಲ್ಲಿ ಈಗ ಅಲ್ಲಿ ಓಡಾಡೋದು ಗೊತ್ತಾಗುತ್ತೆ, ನ್ಯಾಷನಲ್ ಹೈವೇ ಕೂಡ ಆಗ್ತದೆ, ಮೇಲ್ಸೇತುಗಳು ಆಗ್ತಾ ಇದೆ. ಜೊತೆಗೆ ಅಂಗವಿಕಲರ ಚೇತನ ಏನಾಗಿದೆ ಅದ್ರ ಬಗ್ಗೆ ಮನಗಂಡಂಥ ಪ್ರಸಾದ್ಜಿಯವರು ಚಾಮರಾಜನಗರ, ನಂಜನಗೂಡು, ಗುಳ್ಳಿಪೇಟೆ ಇಲ್ಲಿ ಕಾರ್ಯಕ್ರಮ ಮಾಡಿ 1000ಕ್ಕೂ ಹೆಚ್ಚು ಜನಗಳಿಗೆ ಅಂಗವಿಕಲರಿಗೆ ಪರಿಕರಗಳನ್ನು ವಿತರಣೆ ಮಾಡಿದ್ದಾರೆ, ಆಂಬ್ಯುಲೆನ್ಸ್ಗಳನ್ನ ವಿತರಣೆ ಮಾಡಿದ್ದಾರೆ, ಅದಲ್ಲದೇ ಅಂಗನವಾಡಿ ಕಟ್ಟಡಗಳ ವಿತರಣೆ ಆಗಿದೆ, ಅದಲ್ಲದೆ ಸಮುದಾಯ ಭವನಗಳು ಒಂದು ಸಮಾಜ. ಚಾಮರಾಜನಗರ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ಪಡೆದುಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ತನ್ನದೇ ಆದಂಥ ಪ್ರಯತ್ನದಲ್ಲಿದೆ. ಬಟ್ ಒಂದಷ್ಟು ಪ್ಲಸ್ಸು ಮೈನಸ್ಗಳು ಡೆಫಿನೆಟ್ಲಿ ಕಾಂಗ್ರೆಸ್ ಅಂದಾಗ ಇದ್ದೇ ಇದೆ. ಅದೇನು ನೋಡೋಣ. ಇದು ಸಂಸದರ ರಿಪೋರ್ಟ್ ಕಾರ್ಡ್, ಲೋಕಸಭೆಯ ಲೆಕ್ಕಾಚಾರ ಏನಿರುತ್ತೆ ಅಂತ ತಿಳ್ಕೊಳ್ಳುವಂತಹ ಸಮಗ್ರ ಮಾಹಿತಿಯನ್ನು ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂದಾಗ ಭದ್ರಕೋಟೆ ಚಾಮರಾಜನಗರಕ್ಕೆ, ಆ ಭದ್ರಕೋಟೆಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ತನ್ನದೇ ಆದಂತಹ ಪ್ರಯತ್ನದಲ್ಲಿದೆ. ಕಳೆದ ಬಾರಿ ಬಿಜೆಪಿಯಲ್ಲಿ ತನ್ನ ಆಧಿಪತ್ಯವನ್ನು ಸಾಧಿಸಿದ್ರೂ ಕೂಡ ಆ ಕ್ಷೇತ್ರವನ್ನು ತನ್ನತ್ತ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಪರಿತಪಿಸ್ತಾ ಇದೆ. ಹಾಗಾಗಿ ಒಂದಷ್ಟು ಪ್ಲಸ್ ಇದ್ದಾವೆ, ಒಂದಷ್ಟು ಮೈನಸ್ ಇದೆ. ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಕಾಂಗ್ರೆಸ್ಗೆ ಏನೆಲ್ಲ ಪಾಸಿಟಿವ್ ಇದ್ದಾವೆ, ಸಿದ್ದರಾಮಯ್ಯನವರ ಹವ ಇಲ್ಲಿ ಕೆಲಸಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ 9-10 ತಿಂಗಳಲ್ಲಿ ಸಿದ್ದರಾಮಯ್ಯನವರು ನಡೆದುಕೊಂಡಂತಹ ರೀತಿ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಬಂದಂತಹ ಯೋಜನೆಗಳು ಕೂಡ ಕಾರಣವಾಗಿರಬಹುದು. ಜಾರಿಗೊಳಿಸಿದ 5 ಗ್ಯಾರಂಟಿ ಯೋಜನೆಗಳ ಫಲ ಅನ್ನೋದು ಚುನಾವಣೆಯಲ್ಲಿ ಮತವಾಗಿ ಕನ್ವರ್ಟ್ ಆಗಬಹುದು ಅನ್ನುವಂಥ ನಿರೀಕ್ಷೆ, ಇದು ಪ್ಲಸ್ ಆಗ್ಬೋದು. ಇನ್ನು 8 ಕ್ಷೇತ್ರದಲ್ಲಿ 7 ಕಾಂಗ್ರೆಸ್ ಶಾಸಕರ ಆಯ್ಕೆ ಆಗಿರೋದು. ಇನ್ನು ಸಂಸದರ ನಿಷ್ಕ್ರಿಯತೆ ಬಗ್ಗೆ ಪ್ರಚಾರ ಮತ್ತು ಟೀಕೆ, ಯಾಕೆ ಬಿಜೆಪಿ ಸಂಸದರಿದ್ದಾರೆ, ಅವರು ಜನಸಾಮಾನ್ಯರಿಗೆ ಆಗಾಗ ಸಿಗ್ತಾ ಇಲ್ಲ, ಜನಸಾಮಾನ್ಯ ಅಂದುಕೊಂಡಂತಹ ಕೆಲಸವನ್ನು ನಿರ್ವಹಿಸಿಲ್ಲ ಅನ್ನೋದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕಾದು ನೋಡಬೇಕು ಈ ಬಾರಿ ಚಾಮರಾಜನಗರದ ಜನ ಯಾರನ್ನು ಸಂಸದರು ಅಂತ ನಿರ್ಧಾರ ಮಾಡ್ತಾರೆ. ಇನ್ನು ಮೈನಸ್ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ಯಾವೆಲ್ಲ ವಿಚಾರಗಳು ಇಲ್ಲಿ ಧನಾತ್ಮಕ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಿದ್ರೆ, ಮೋದಿ ಅಲೆಯಲ್ಲಿ ಅಭ್ಯರ್ಥಿ ಗೆಲ್ಲಿಸಬೇಕಾದಂಥ ಕಠಿಣ ಸ್ಥಿತಿ, ದೇಶದಾದ್ಯಂತ ಮೋದಿ 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 ಮತ್ತೊಮ್ಮೆ, ಈ ಅಲೆಯ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರಾ ಇಲ್ವಾ ಗೊತ್ತಿಲ್ಲ. ಹಾಗಾಗಿ ಆ ಒಂದು ಕಠಿಣ ಸ್ಥಿತಿ ಖಂಡಿತವಾಗ್ಲೂ ಇದ್ದೇ ಇದೆ. ಹಿಂದುತ್ವ ಕುರಿತು ಸಮತೋಲನದ ಅನಿವಾರ್ಯತೆ ಇದೆ. ಹಿಂದುತ್ವ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ ನಿಲುವನ್ನು ಚಾಮರಾಜನಗರದ ಜನ ಕ್ಷಣ ಕ್ಷಣಕ್ಕೂ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಇದು ಕೂಡ ಇಲ್ಲಿ ಮೈನಸ್ ಆಗುವಂಥ ಸಾಧ್ಯತೆ ಇರುತ್ತೆ. ನಾಯಕರಲ್ಲಿ ಗೊಂದಲ ಮತ್ತು ಒಗ್ಗಟ್ಟಿನ ಕೊರತೆ ಇದೆ, ಡೆಫಿನೆಟ್ಲಿ ಇದು ಬಹಳ ಮುಖ್ಯ. ಯಾವುದೇ ಪಕ್ಷ ಆಗಿದ್ದರೂ ಕೂಡ ಅಲ್ಲಿ ಒಗ್ಗಟ್ಟು ಅನ್ನೋದು ಕಂಡು ಬರಲಿಲ್ಲ ಅಂತ ಹೇಳಿದ್ರೆ ಅದು ಚುನಾವಣೆ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರುತ್ತೆ. ಈ ಗ್ಯಾರಂಟಿ ಜಾರಿ ಬರದಲ್ಲಿ ಅಭಿವೃದ್ಧಿ ಕಾರ್ಯಗಳೇ ಸ್ಥಗಿತಗೊಂಡಿದ್ದಾವೆ ಅನ್ನೋದು ಮಗದೊಂದು ಮೈನಸ್.
ಇದೆಲ್ಲದರ ಜೊತೆಗೆ ಮತ್ತೊಂದು ಗಮನಾರ್ಹ ಅಂಶ ಅಂತ ಹೇಳಿದ್ರೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಇಲ್ಲಿ ಪ್ರಬಲ ಪೈಪೋಟಿವನ್ನು ಕೊಡ್ತಾ ಇದ್ದಾವೆ. ಜೊತೆಗೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಾಗಿದೆ. ಇತ್ತೀಚೆಗಷ್ಟೇ ನಿಧನ ಹೊಂದಿದಂತಹ ನಿವೃತ್ತ ಐ ಎ ಎಸ್ ಅಧಿಕಾರಿ ಕೆ ಶಿವರಾಮ್ ಅವರು ಕೂಡ ಕಳೆದ ಬಾರಿ ಚುನಾವಣೆಗೆ 2019 ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡಿದ್ರು. ಕಡೆ ಕ್ಷಣದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಟಿಕೆಟಲ್ಲಿ ಖಾತ್ರಿಯಾಗುತ್ತೆ. ಇಂತಹ ಒಂದು ಬೆಳವಣಿಗೆಗಳಿದ್ದಾವೆ. ಹಾಗಾಗಿ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಿದೆ. ಬನ್ನಿ, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ವರುಣ, ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಡಲಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಷ್ಠಿತ ಕ್ಷೇತ್ರ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಆಗಿದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಅಲೆ ಮತ್ತು ಸಿದ್ದರಾಮಯ್ಯರ ಹವ ಡಿ ಎಸ್ ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಒಕ್ಕಲಿಗ ಮತಗಳು ಕೂಡ ಬಿಜೆಪಿಗೆ ಬರುವ ಸಾಧ್ಯತೆ ಹೆಚ್ಚಿದೆ. ದಲಿತ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಆಗಿರುವ, ಯಾಕೆಂತಂದರೆ ಅವರು ಅನುಭವಿಗಳು ಮತ್ತು ರಾಜಕೀಯದಲ್ಲಿ ಮುತ್ಸದ್ದಿಗಳು ಮತ್ತು ಜೊತೆಗೆ ಅವರು ಯೋಜನೆಗಳನ್ನ ತರ್ಬೋದಾಯಿತು. ಯಾಕೆಂದರೆ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಕೇಂದ್ರದ ಮಂತ್ರಿಗಳೆಲ್ಲ ಅವರ ಸಂಪರ್ಕದಲ್ಲಿದ್ದರು. ಆದರೂ ಕೂಡ ಅವರು ಒಂದು ತರಲ್ಲ ವಿಫಲರಾಗಿದ್ದಾರೆ. ಆದರೂ ಕೂಡ ಈ ಸಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು 100-100. ಬೇರೆ ಬೇರೆ ರಾಷ್ಟ್ರಗಳು ದಿವಾಳಿ ಇದ್ದಿದೆ, ಆದರೆ ಭಾರತ ದೇಶ ಒಂದು ಸ್ಥಿತಿಯಲ್ಲಿದೆ, ಕಂಟ್ರೋಲ್ ಇದೆ. ಇವತ್ತು ಹಣಕಾಸು ವ್ಯವಸ್ಥೆ ಇರ್ಬೋದು, ಸಂಘಟನೆ ಇರ್ಬೋದು, ಶಕ್ತಿ ಇರ್ಬೋದು, ಜೊತೆಗೆ ಭಾರತ ಗಡಿ ಕಾಪಾಡೋಂತಿರ್ಬೋದು, ಎಲ್ಲವೂ ಕೂಡ ಇವತ್ತು ದೇಶದ 3ನೇ ಸ್ಥಾನದಲ್ಲಿದೆ. ಮೊದಲು 17ನೇ ಸ್ಥಾನ ಬಡರಾಷ್ಟ್ರ ಅಂತ ಭಾರತ ಕೇಳ್ತಾರೆ. ಇವತ್ತು ಹಂಗೆ ಹೇಳೋ ಪೊಸಿಷನ್ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು 3ನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ. ಅಂದರೆ ಅಷ್ಟು ಪವರ್ಫುಲ್ ಆಗಿ ಭಾರತ ದೇಶ ಕಂಟಿನ್ಯೂ ಚೆನ್ನಾಗಿ ನಡೀತಾ ಇದೆ, ಕೆಲಸ ನಿರ್ವಹಣೆ ಆಗ್ತಾ ಇದೆ. ಇಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು ಅನ್ನೋದು ಕೂಡ ನಿರ್ಣಯ ಮಾಡಿದ್ದಾರೆ. ತಾವರೇ ಗುರುತಿಗೆ ಓಟ್ ಹಾಕ್ತೀನಿ ಅಂತ ಹೇಳ್ತಾಯಿದ್ದಾರೆ. ಬೇರೆ ಬೇರೆ ರಾಷ್ಟ್ರಗಳು ದಿವಾಳಿ ಇದ್ದಿದೆ, ಆದರೆ ಭಾರತ ದೇಶ ಒಂದು ಸ್ಥಿತಿಯಲ್ಲಿದೆ, ಕಂಟ್ರೋಲ್ ಇದೆ. ಇವತ್ತು ಹಣಕಾಸು ವ್ಯವಸ್ಥೆ ಇರ್ಬೋದು, ಸಂಘಟನೆ ಇರ್ಬೋದು, ಶಕ್ತಿ ಇರ್ಬೋದು, ಜೊತೆಗೆ ಭಾರತ ಗಡಿ ಕಾಪಾಡೋಂತಿರ್ಬೋದು, ಎಲ್ಲವೂ ಕೂಡ ಇವತ್ತು ದೇಶದ 3ನೇ ಸ್ಥಾನದಲ್ಲಿದೆ. ಮೊದಲು 17ನೇ ಸ್ಥಾನ ಬಡರಾಷ್ಟ್ರ ಅಂತ ಭಾರತ ಕೇಳ್ತಾರೆ. ಇವತ್ತು ಹಂಗೆ ಹೇಳೋ ಪೊಸಿಷನ್ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು 3ನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ. ಅಂದರೆ ಅಷ್ಟು ಪವರ್ಫುಲ್ ಆಗಿ ಭಾರತ ದೇಶ ಕಂಟಿನ್ಯೂ ಚೆನ್ನಾಗಿ ನಡೀತಾ ಇದೆ, ಕೆಲಸ ನಿರ್ವಹಣೆ ಆಗ್ತಾ ಇದೆ. ಇಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು ಅನ್ನೋದು ಕೂಡ ನಿರ್ಣಯ ಮಾಡಿದ್ದಾರೆ. ತಾವರೇ ಗುರುತಿಗೆ ಓಟ್ ಹಾಕ್ತೀನಿ ಅಂತ ಹೇಳ್ತಾಯಿದ್ದಾರೆ. ಬೇರೆ ಬೇರೆ ರಾಷ್ಟ್ರಗಳು ದಿವಾಳಿ ಇದ್ದಿದೆ, ಆದರೆ ಭಾರತ ದೇಶ ಒಂದು ಸ್ಥಿತಿಯಲ್ಲಿದೆ, ಕಂಟ್ರೋಲ್ ಇದೆ. ಇವತ್ತು ಹಣಕಾಸು ವ್ಯವಸ್ಥೆ ಇರ್ಬೋದು, ಸಂಘಟನೆ ಇರ್ಬೋದು, ಶಕ್ತಿ ಇರ್ಬೋದು, ಜೊತೆಗೆ ಭಾರತ ಗಡಿ ಕಾಪಾಡೋಂತಿರ್ಬೋದು, ಎಲ್ಲವೂ ಕೂಡ ಇವತ್ತು ದೇಶದ 3ನೇ ಸ್ಥಾನದಲ್ಲಿದೆ. ಮೊದಲು 17ನೇ ಸ್ಥಾನ ಬಡರಾಷ್ಟ್ರ ಅಂತ ಭಾರತ ಕೇಳ್ತಾರೆ. ಇವತ್ತು ಹಂಗೆ ಹೇಳೋ ಪೊಸಿಷನ್ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು 3ನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ. ಅಂದರೆ ಅಷ್ಟು ಪವರ್ಫುಲ್ ಆಗಿ ಭಾರತ ದೇಶ ಕಂಟಿನ್ಯೂ ಚೆನ್ನಾಗಿ ನಡೀತಾ ಇದೆ, ಕೆಲಸ ನಿರ್ವಹಣೆ ಆಗ್ತಾ ಇದೆ. ಇಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು ಅನ್ನೋದು ಕೂಡ ನಿರ್ಣಯ ಮಾಡಿದ್ದಾರೆ. ತಾವರೇ ಗುರುತಿಗೆ ಓಟ್ ಹಾಕ್ತೀನಿ ಅಂತ ಹೇಳ್ತಾಯಿದ್ದಾರೆ. ಟಿಕೆಟ್ ಆಕಾಂಕ್ಷಿ ಬಾಲರಾಜ್ ಮಾಜಿ ಶಾಸಕರು, ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಮೋಹನ್ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ. ಇನ್ನೊಂದು ಪಕ್ಷ ಮೋಹನ್ ಅವರಿಗೆ ಟಿಕೆಟ್ ಕೊಟ್ಟರೆ ಕುಟುಂಬ ರಾಜಕೀಯ ಅನ್ನುವಂಥದ್ದು ಬರಬಹುದು, ಬಟ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ. ಡಾಕ್ಟರ್ ಹರ್ಷವರ್ಧನ್ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ, ಇವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ನಿವೃತ್ತ ಐ ಎಫ್ ಎಸ್ ಅಧಿಕಾರಿಯಾಗಿರುವಂಥ ರಾಜು ಅವರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡುವುದಕ್ಕೆ ತಮ್ಮದೇ ಆದಂಥ ತಯಾರಿ ಮತ್ತು ಆಕಾಂಕ್ಷಿಯಾಗಿದ್ದಾರೆ, ನೋಡಬೇಕು. ಇನ್ನು ಮಾಜಿ ಸಚಿವ ಆಗಿರುವಂಥ ಕೋಟೆ ಶಿವಣ್ಣ ಅವರು ಕೂಡ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷರಾಗಿರುವಂತಹ ಸುಂದರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ಅಂದರೆ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ನೇತೃತ್ವದಲ್ಲಿ ಚಾಮರಾಜನಗರ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಖಂಡಿತ ಗೆಲ್ಲುತ್ತೆ, ಯಾವುದೇ ಅನುಮಾನ ಇಲ್ಲ. ಅಭ್ಯರ್ಥಿ ಯಾರೇ ಆದರೂ ಕೂಡ, ಆದರೆ ತವರು ಕಮಲದ ಗುರುತು, ಆ ಗುರುತಿನ ಮೇಲೆ ಯಾರೇ ಬಂದರೂ ಕೂಡ ಖಂಡಿತ ಯಾರು ಕೊಟ್ಟರು ಕೂಡ ಗೆಲ್ಲುತ್ತೆ ಅನ್ನೋದು ಕೂಡ ವಿಶ್ವಾಸ ಇದೆ. ಅದು ನಾನು ಹೇಳ್ತಾ ಇಲ್ಲ, ಸಾರ್ವಜನಿಕರು, ವರ್ತಕರ ಸಂಘ ಇರ್ಬೋದು, ವಿವಿಧ ಸಮಾಜದ ಬಂಧುಗಳಿರ್ಬೋದು, ಎಲ್ಲ ಸಮಾಜ ಬಂಧುಗಳು ಕೂಡ ಏನು ಹೇಳ್ತಾರೆ ಅಂತಂದರೆ, ಸಾರ್ವಜನಿಕ ವಲಯ ಏನು ಬರುತ್ತೆ ಅಂತಂದರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ವಹಿಸಿದಂಥ ಪ್ರಧಾನ ಕಾಂಗ್ರೆಸ್ನಲ್ಲೂ ಕೂಡ ಲೋಕಸಭೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಯಾರು ಅಂತ ನಾವು ನೋಡ್ತಾ ಹೋಗೋಣ. ಬನ್ನಿ, ಮೊದಲನೇದಾಗಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಸುನಿಲ್ ಬೋಸ್ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಮಗ. ಇನ್ನು ದರ್ಶನ್ ಧ್ರುವನಾರಾಯಣ ನಂಜನಗೂಡು ಶಾಸಕರು, ಇವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕಾಗಲವಾಡಿ ಎಂ ಶಿವಣ್ಣ ಅವರು
ಮಾಜಿ ಸಂಸದರು, ಇವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಜಿ ಎನ್ ನಂಜುಂಡಸ್ವಾಮಿ ಮಾಜಿ ಶಾಸಕರು, ಇದು ಕೂಡ ಇವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಜೆ ಸಿ ಕಿರಣ್ ಕಾರ್ಮಿಕ ವಿಭಾಗದ ಮುಖಂಡರು, ಸೊ ಇವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇಲ್ಲಿ ಗಂಭೀರವಾಗಿ ಯೋಚನೆ ಮಾಡುವಂಥ ಹಲವಾರು ವಿಚಾರಗಳಿದ್ದಾವೆ. ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು, ಗೆಲ್ಲೋರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಸ್ಟ್ರಾಟಜಿ ಪ್ರತಿಯೊಂದು ಪಕ್ಷಕ್ಕಿರುತ್ತೆ. ಸಚಿವರಿಗೆ ಈ ಬಾರಿ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿಯ ನಡುವೆ ದಿವಂಗತ ಧ್ರುವನಾರಾಯಣ ಅವರು ದೈವಾಧೀನರಾಗಿರುವುದರಿಂದಾಗಿ ಅನುಕಂಪದ ಅಲೆ ಏನಾದರೂ ಇಲ್ಲಿ ಕೆಲಸ ಮಾಡುತ್ತಾ, ಅವರ ಮಗನಿಗೆ ಇಲ್ಲಿ ಟಿಕೆಟನ್ನು ಕೊಡಬಹುದಾ ಗೊತ್ತಿಲ್ಲ, ಕಾದು ನೋಡಬೇಕು. ಸದ್ಯ ಅವರು ಶಾಸಕರಾಗಿದ್ದಾರೆ, ನಂಜನಗೂಡು ಶಾಸಕರಾಗಿರುವುದರಿಂದಾಗಿ ಕಾಂಗ್ರೆಸ್ ಯಾವ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಚಾಮರಾಜನಗರ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಗಡಿಭಾಗದಲ್ಲಿರುವಂಥ ಜಿಲ್ಲೆ, ಗಡಿಭಾಗದ ಸಮಸ್ಯೆಗಳು ಒಂದ ಎರಡ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ. ಅಲ್ಲಿ ಯಾರೇ ಶಾಸಕರ ಆಯ್ಕೆಯಾಗಲಿ, ಸಂಸದರ ಆಯ್ಕೆಯಾಗಲಿ, ಜನಸಾಮಾನ್ಯರ ನಿರೀಕ್ಷೆ ಅನ್ನೋದು ಅತಿ ಹೆಚ್ಚು ಅಂತಲೇ ಹೇಳ್ಬೋದು. ಸಂಸದರ ಸಾಧನೆಯನ್ನು ಖಂಡಿತವಾಗಲೂ ನೋಡೇ ಇರ್ತಾರೆ. ಹಾಗಾಗಿ ಈ ಬಾರಿ ಯಾವುದೇ ಪಕ್ಷದಿಂದ ಆಯ್ಕೆಯಾಗುವಂಥ ಅಭ್ಯರ್ಥಿ ಮೇಲೆ ನಿರೀಕ್ಷೆಯನ್ನು ಜನಸಾಮಾನ್ಯರು ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಒಂದನ್ನು ನೀವು ಗಮನಿಸಬೇಕು, ಯಾವುದೇ ಮತದಾರ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ, ನಿಮ್ಮ ಕುಟುಂಬದ ಅಭಿವೃದ್ಧಿಗೆ, ನಿಮ್ಮ ಜಿಲ್ಲೆಯ ಅಭಿವೃದ್ಧಿಗೆ, ನಿಮ್ಮ ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗೆ ಕಟಿಬದ್ಧನಾಗಿ ನಿಂತ್ಕೊಳ್ತಾರೆ ಅನ್ನೋದಾದರೆ ಅಂಥವರಿಗೆ ನಿಮ್ಮ ಮತ ಇರಲಿ ಅನ್ನುವಂಥ ಮಾಹಿತಿಯೊಂದಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.